ಎಲ್ಲರಿಗೂ ನಮಸ್ಕಾರ ಇಂದಿನ ತರಗತಿಯಲ್ಲಿ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪೇಪರ್ ಒನ್ಗೆ ಸಂಬಂಧಿಸಿರುವಂತಹ ಅಧ್ಯಾಯ ಉನ್ನತ ಶಿಕ್ಷಣ ಎನ್ನುವಂತಹ ಅಧ್ಯಾಯದಲ್ಲಿ ಬರುವಂತಹ ಆಯೋಗಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ಚಾರ್ವಾಕ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ಕೆಸೆಟ್ಗೆ ಸಂಬಂಧಪಟ್ಟಂತಹ ಪೇಪರ್ ಒನ್ಗೆ ಸಂಬಂಧಿಸಿದಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗುತ್ತೆ ಮತ್ತು ಇತರ ಬೇರೆ ಬೇರೆ ಕೆ ಎಸ್ ಪಿ ಇತರ ಪರೀಕ್ಷೆಗೆ ಸಂಬಂಧಿಸಿದಂತಹ ಎಲ್ಲ ವಿಡಿಯೋಗಳನ್ನು ಈ ಒಂದು ಚಾನಲ್ನಲ್ಲಿ ನೀವು ವೀಕ್ಷಿಸಬಹುದು ಅಂತ ಹೇಳ್ತಾ ಹಾಗೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಆರಂಭ ಮಾಡೋಣ ಉನ್ನತ ಶಿಕ್ಷಣದ ಆಯೋಗಗಳು ಅಂತ ಬಂದಾಗ ಇಲ್ಲಿ ಕೆಲವು ವರದಿಗಳು ಬರ್ತವೆ ಅದರಲ್ಲಿ ಯಾವುದು ಅಂತಂದರೆ ಚಾರ್ಲ್ಸ್ ವುಡ್ ವರದಿ ಅಂತ ಹೇಳ್ತೀವಿ ಆ ಚಾರ್ಲ್ಸ್ ವುಡ್ ವರದಿಯು ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಸ್ಥಾಪನೆ ಆಗುತ್ತೆ ಇದು ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ವಿಶ್ವವಿದ್ಯಾಲಯಗಳ ಸ್ಥಾಪನೆ ಅನ್ನುವಂಥದ್ದು ಚಾರ್ಲ್ಸ್ ವುಡ್ ವರದಿ ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಪ್ರಾರಂಭವಾಗುತ್ತೆ ಇದು ವಿಶ್ವವಿದ್ಯಾಲಯಗಳ ಸ್ಥಾಪನೆಗೆ ಕಾರಣವಾಗಿರುವಂಥದ್ದು ಹಾಗೆ ಅವು ಯಾವ ವಿಶ್ವವಿದ್ಯಾಲಯಗಳು ಅಂತಂದರೆ ಕಲ್ಕತ್ತಾ ಮುಂಬೈ ಮತ್ತು ಮದ್ರಾಸ್ ವಿಶ್ವವಿದ್ಯಾಲಯಗಳು ಅಂಥೇಳಿ ನಾವು ನೋಡ್ತೀವಿ ಅದೇ ರೀತಿ ಎರಡನೇ ಒಂದು ಆಯೋಗ ಯಾವುದು ಅಂತಂದರೆ ಅದು ಹಂಟರ್ ಆಯೋಗ ಅಂತ ನೋಡ್ತೀವಿ ಈ ಒಂದು ಹಂಟರ್ ಆಯೋಗವು ಸ್ಥಾಪನೆ ಆಗಿರುವಂಥದ್ದು ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಅನ್ನುವಂಥದ್ದು ಈ ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಹಂಟರ್ ಆಯೋಗ ಸ್ಥಾಪನೆ ಆಗುತ್ತೆ ಆಗ ಗವರ್ನರ್ ಜನರಲ್ ಯಾರಾಗಿದ್ದರು ಅಂತಂದರೆ ಲಾರ್ಡ್ ರಿಪ್ಪನ್ ಅಂತ ಹೇಳಿ ನೋಡ್ತೀವಿ ಆಗ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ವಿಲಿಯಂ ಹಂಟರ್ ವಿಲಿಯಂ ಹಂಟರ್ ಅವರು ಅಧ್ಯಕ್ಷತೆ ವಹಿಸಿರೋದ್ರಿಂದ ಈ ಒಂದು ಆಯೋಗಕ್ಕೆ ಹಂಟರ್ ಆಯೋಗ ಎಂದು ನಾಮಕರಣ ಮಾಡಲಾಯಿತು ಅನ್ನುವಂಥದ್ದು ಈ ಆಯೋಗದಲ್ಲಿ ಉನ್ನತ ಶಿಕ್ಷಣ ಕಾಲೇಜುಗಳಿಗೆ ಅನುದಾನ ಸಂಖ್ಯೆ ಮತ್ತು ವೆಚ್ಚಗಳ ಕಡೆಗೆ ಈ ಒಂದು ಆಯೋಗ ಹೆಚ್ಚು ಗಮನ ಹರಿಸ್ತದ ಅನ್ನುವಂಥದ್ದು ಹಾಗೆ ಈ ಒಂದು ಆಯೋಗವು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಉನ್ನತ ವಿದ್ಯಾಭ್ಯಾಸಕ್ಕೆ ಹೊರ ರಾಷ್ಟ್ರಗಳಿಗೆ ಸರ್ಕಾರವೇ ಸಹಾಯ ಮಾಡಬೇಕು ಎಂಬುದನ್ನು ತಿಳಿಸುವಂಥದ್ದು ಹಾಗೆ ಮಾನವ ಧರ್ಮ ಅಥವಾ ಮಾನವ ಧರ್ಮದ ತತ್ವಗಳಿಗೆ ಸಂಬಂಧಿಸಿದ ಪಠ್ಯಪುಸ್ತಕಗಳನ್ನು ಓದಲು ಅವಕಾಶ ನೀಡಿರುವಂಥ ಆಯೋಗ ಅಂತಂದರೆ ಅದು ಅಂಟರ ಆಯೋಗ ಹೀಗೆ ಆಯೋಗಗಳು ಅನ್ನುವಂಥದ್ದು ಕೆಸೆಟ್ ಪರೀಕ್ಷೆಯಲ್ಲಿ ಮುಖ್ಯವಾಗಿ ಪ್ರಶ್ನೆಗಳು ಈ ಒಂದು ಟಾಪಿಕ್ ಮೇಲೆ ಸುಮಾರು ಸಾರಿ ಬಂದಿರುವಂಥದ್ದು ಹಾಗಾಗಿ ನಾವು ಗಮನ ಕೊಡಬೇಕು ಮೂರನೇದು ಒಂದು ವರದಿ ಯಾವುದು ಅಂತಂದರೆ ಸಾರ್ಜೆಂಟ್ ವರದಿ ಅಂತ ನೋಡ್ತೀವಿ ಈ ಸಾರ್ಜೆಂಟ್ ವರದಿಯ ಸ್ಥಾಪನೆ ಯಾವಾಗ ಅಂದರೆ ಹತ್ತೊಂಬತ್ತು ನೂರ ನಲವತ್ತ ನಾಲ್ಕರಲ್ಲಿ ಈ ಹತ್ತೊಂಬತ್ತು ನೂರ ಸ್ಥಾಪನೆ ಸ್ಥಾಪನೆಯಾಗಿರ್ತಕ್ಕಂಥ ಸಾರ್ಜೆಂಟ್ ವರದಿ ಇದಕ್ಕೆ ಇನ್ನೊಂದು ಹೆಸರಿನಿಂದ ನಾವು ಕರಿತೀವಿ ಅದು ಏನು ಅಂತಂದರೆ ಕೇಂದ್ರ ಶಿಕ್ಷಣ ಸಲಹಾ ಮಂಡಳಿ ಅಂತ ಈ ಸಾರ್ಜೆಂಟ್ ವರದಿಯ ಇನ್ನೊಂದು ಹೆಸರು ಅಂತೇಳಿ ನಾವು ನೋಡ್ಬೋದು ಹಾಗೆ ಇದು ವಿಶ್ವವಿದ್ಯಾಲಯಗಳಲ್ಲಿ ನೀಡುವಂತಹ ಪದವಿಯ ಅವಧಿ ಪದವಿ ಶಿಕ್ಷಣದ ಅವಧಿ ಮೂರು ವರ್ಷ ಇರಬೇಕು ಅಂಥೇಳಿ ತಿಳಿಸಿರುವಂತಹ ಒಂದು ಆಯೋಗ ಅಂತಂದರೆ ವರದಿ ಅಂದರೆ ಅದು ಸಾರ್ಜೆಂಟ್ ವರದಿ ಅಂತೇಳಿ ನಾವು ನೋಡ್ತೀವಿ ಈಗಾಗಲೇ ಈ ಒಂದು ವರದಿಗಳ ಮೇಲೆ ಹಲವಾರು ಬಾರಿ ಪರೀಕ್ಷೆಗಳಲ್ಲಿ ಕ್ವಶನ್ಸ್ ಆಗಿರೋದನ್ನು ಕೂಡ ನಾವು ನೋಡ್ತೀವಿ ಮೂರು ವರ್ಷದ ಪದವಿ ಅವಧಿಯಾಗಿರುವಂಥ ಇರಬೇಕು ಅಂತ ತಿಳಿಸಿರುವಂಥ ಒಂದು ವರದಿ ಯಾವುದು ಅಂತ ಕೇಳಿದಾಗ ಅದು ಸಾರ್ಜೆಂಟ್ ವರದಿ ಅಂತೇಳಿ ನಾವು ನೋಡ್ತೀವಿ ಅಷ್ಟೇ ಅಲ್ಲದೆ ಈ ಒಂದು ವರದಿಯು ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡೆಯಲು ಕಾಯ್ದೆ ಮತ್ತು ಕಾನೂನುಗಳು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಒಂದು ಹೇಳುವಂಥ ಒಂದು ಆಯೋಗ ಅಥವಾ ವರದಿ ಅಂದರೂ ಕೂಡ ಅದು ಸಾರ್ಜೆಂಟ್ ವರದಿ ಅಂತ ನಾವು ನೋಡ್ತೀವಿ ಮುಂದುವರೆದು ಮತ್ತೊಂದು ಆಯೋಗವನ್ನು ನಾವು ನೋಡೋದಾದರೆ ಅದು ಯಾವುದು ಅಂದರೆ ಡಾಕ್ಟರ್ ರಾಧಾಕೃಷ್ಣನ್ ಆಯೋಗ ಅಥವಾ ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗ ಅಂತಲೂ ಕೂಡ ನಾವು ಕರಿತೀವಿ ಅಷ್ಟೇ ಅಲ್ಲದೇ ಸ್ವತಂತ್ರ ನಂತರದ ಆಯೋಗ ಸ್ವತಂತ್ರ ನಂತರದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಆಯೋಗ ಅಂಥೇಳಿ ನಾವು ನೋಡ್ಬೋದು ಡಾಕ್ಟರ್ ರಾಧಾಕೃಷ್ಣನ್ ಆಯೋಗ ಅಥವಾ ವಿಶ್ವವಿದ್ಯಾಲಯದ ಶಿಕ್ಷಣ ಆಯೋಗ ಅಂತ ನೋಡ್ತೀವಿ ಇದು ಹತ್ತೊಂಬತ್ತು ನೂರ ನಲವತ್ತೆಂಟು ಮತ್ತು ನಲವತ್ತೊಂಬತ್ತರಲ್ಲಿ ಸ್ಥಾಪನೆ ಆಯಿತು ಅಂತ ಈ ಒಂದು ಆಯೋಗದ ಅಧ್ಯಕ್ಷರು ಯಾರಂದರೆ ಡಾಕ್ಟರ್ ರಾಧಾಕೃಷ್ಣನ್ನು ಈ ಒಂದು ಆಯೋಗಕ್ಕೆ ಅಥವಾ ಈ ಒಂದು ಆಯೋಗ ಜಾರಿಗೆ ಬರಬೇಕಾದ್ರೆ ಇದಕ್ಕೆ ಒಬ್ಬರ ಸಲಹೆಗಾರಂತಿರ್ತಾರೆ ಆ ಸಲಹೆಗಾರರು ಯಾರಪ್ಪ ಅಂತಂದರೆ ಡಾಕ್ಟರ್ ತಾರಾಚಂದ್ ಅವರು ಅಂಥೇಳಿ ನಾವು ನೋಡ್ತೀವಿ ಡಾಕ್ಟರ್ ತಾರಾಚಂದ್ ಅವರು ಇದಕ್ಕೆ ಸಲಹೆಗಾರರಾಗಿ ನೇಮಕ ಮಾಡಿರ್ತಾರೆ ಹಾಗೆ ಈ ಒಂದು ವಿಶ್ವವಿದ್ಯಾಲಯದ ಈ ಒಂದು ಆಯೋಗದ ಗುರಿ ಮುಖ್ಯ ಗುರಿ ಯಾವುದಂದರೆ ವಿಶ್ವವಿದ್ಯಾಲಯದಲ್ಲಿ ರಾಜಕೀಯವಾಗಿ ಆಡಳಿತಾತ್ಮಕವಾಗಿ ಉದ್ದಿಮೆಯಲ್ಲಿ ವಾಣಿಜ್ಯ ಮತ್ತು ವಾಣಿಜ್ಯೇತರ ರಂಗಗಳಲ್ಲಿ ತನ್ನದೇ ಆದ ಜವಾಬ್ದಾರಿಯನ್ನು ವಿಶ್ವವಿದ್ಯಾಲಯ ಹೊಂದಬೇಕು ಅಂತೇಳಿ ತಿಳಿಸುವಂಥ ಒಂದು ಆಯೋಗ ಅಥವಾ ವರದಿ ಅಂತಂದರೆ ಅದು ರಾಧಾಕೃಷ್ಣನ್ ಆಯೋಗ ಅಂತೇಳಿ ನಾವು ನೋಡ್ತೀವಿ ಇದು ಅಷ್ಟೇ ಅಲ್ಲದೆ ಹೊಸ ಹೊಸ ಒಂದು ಸಂಶೋಧನಾ ಕಾರ್ಯಗಳನ್ನು ಅನ್ವೇಷಣೆ ಮಾಡುವಂಥ ಒಂದು ಆಯೋಗವಾಗುತ್ತೆ ಹಾಗೆ ವಿಶ್ವವಿದ್ಯಾಲಯಗಳಲ್ಲಿರ್ತಕ್ಕಂಥ ಆರ್ಥಿಕ ಸ್ಥಿತಿ ಉತ್ತಮವಾಗಿರಬೇಕು ಉತ್ತಮ ದಿಶೆಯಲ್ಲಿ ನೀಡಬೇಕು ಮತ್ತು ಉಚಿತ ಶಿಕ್ಷಣವನ್ನು ನೀಡುವಂತಹ ಒಂದು ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡಬೇಕು ಅಂತ ತಿಳಿಸುವಂತಹ ಒಂದು ಆಯೋಗ ಅಂತಂದರೆ ಅದು ರಾಧಾಕೃಷ್ಣನ್ ಆಯೋಗ ಅಷ್ಟೇ ಅಲ್ಲದೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ ಶಿಕ್ಷಕರಿಗಾಗಿ ನಿವೃತ್ತ ವೇತನವನ್ನು ಅರುವತ್ತು ವರ್ಷವಾದರೆ ಅಧ್ಯಾಪಕರಿಗಾಗಿ ವರ್ಷಗಳು ಇರಬೇಕೆಂದು ಸೂಚಿಸಿರುವಂಥ ಆಯೋಗ ಅಂತಂದರೆ ಅದು ರಾಧಾಕೃಷ್ಣನ್ ಆಯೋಗ ಅಂತ ನಾವು ನೋಡ್ತೀವಿ ಈ ಒಂದು ಅಂಶ ಏನಿದೆಯಲ್ಲ ಇದು ಭಾಳಷ್ಟು ಸಾರಿ ಪರೀಕ್ಷೆಯಲ್ಲಿ ಬಂದಿರುವಂಥದ್ದು ಮತ್ತು ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಅಂತ ನಾವು ಹೇಳ್ಬೋದು ಶಿಕ್ಷಕರಿಗಾಗಿ ನಿವೃತ್ತ ವೇತನ ಅರುವತ್ತು ವರ್ಷವಾದರೆ ಅಧ್ಯಾಪಕರಿಗಾಗಿ ಅರುವತ್ತ ನಾಲ್ಕು ವರ್ಷಗಳೆಂದು ಸೂಚಿಸಿರುವಂತಹ ಆಯೋಗ ಯಾವುದು ಅನ್ನುವಂಥ ಪ್ರಶ್ನೆ ಕೂಡ ರೈಸ್ ಆಗಿದೆ ಹಾಗಾಗಿ ಈ ಒಂದು ಆಯೋಗಗಳು ಮುಖ್ಯನೇ ಅಂತ ಹೇಳ್ಬೋದು ಹೈಯರ್ ಎಜುಕೇಷನ್ನಲ್ಲಿ ಮಾತ್ರ ಇಲ್ಲಿವರೆಗೂ ಏನಂತಂದರೆ ನಾಲ್ಕು ಆಯೋಗಗಳನ್ನು ನಾವು ನೋಡಿದ್ದೀವಿ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತು ಇನ್ನೂ ಕೆಲವು ಆಯೋಗಗಳಿಗೆ ಸಂಬಂಧಪಟ್ಟಂಥ ತರಗತಿಗಳನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಕೆಲವು ಆಯೋಗಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡ್ತೇನೆ ಧನ್ಯವಾದಗಳು